ಈ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕಣ್ಣಲ್ಲಿ ಒಂದು ಹನಿ ಕಣ್ಣೀರಾದರೂ ಬಂದೇ ಬರುತ್ತೆ. ಅಲ್ಲೊಬ್ಬ ದೊಡ್ಡ ಶ್ರೀಮಂತ ಒಂದು ಪಾರ್ಟಿ ಇಟ್ಟಿರ್ತಾನೆ. ಅಲ್ಲಿ ಅವನ ಫ್ರೆಂಡ್ ಬರ್ತಾಳೆ. ಬಂದ್ಬಿಟ್ಟು, ನೀವು ತುಂಬ ಗ್ರ್ಯಾಂಡ್ ಆಗಿ ಮಾಡಿದಿರ ಪಾರ್ಟಿನ, ಹಾಗೆ ನೀವು ಫುಡ್ ಕೂಡ ಸಖತ್ತಾಗಿ ಮಾಡಿಸಿದೀರ ಅಂತ ಹೊಗಳ್ತಾಳೆ. ಅವನು ತುಂಬ ಥ್ಯಾಂಕ್ಸ್, ಪಾರ್ಟಿನ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳ್ತಾನೆ. ಅಲ್ಲಿ ಡಸ್ಟ್ಬಿನ್ ಅಲ್ಲಿ ತುಂಬಾ ಜನಗಳು ಫುಡ್ ಅನ್ನ ವೇಸ್ಟ್ ಮಾಡಿ ಬಿಸಾಕ್ತಾ ಇರ್ತಾರೆ. ಅವನ ಗಮನ ಅದ್ರ ಮೇಲೆ ಹೋಗುತ್ತೆ. ಅದನ್ನ ಅವನು ನೋಡಿ ತುಂಬಾ ಬೇಜಾರಾಗ್ತಾನೆ. ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ರೋಡ್ ಅಲ್ಲಿ ಆ ಸ್ಲಮ್ ಜನಗಳನ್ನ ನೋಡ್ತಾನೆ. ಆ ಸ್ಲಮ್ ನಲ್ಲಿರುವಂತ ಹುಡುಗರು ಆ ಡಸ್ಟ್ಬಿನ್ ಅಲ್ಲಿ ಬಿದ್ದಿರುವಂತ ಊಟವನ್ನ ತಗೊಂಡು ತಿಂತಾ ಇರ್ತಾರೆ. ಅದನ್ನ ನೋಡಿ ಅವನು ತುಂಬಾ ಬೇಜಾರಾಗ್ತಾನೆ. ಆ ಕ್ಷಣನೇ ಅವನು ತನ್ನ ಪಾರ್ಟಿಗೆ ವಾಪಸ್ ಹೋಗ್ತಾನೆ. ಅಲ್ಲಿದ್ದಂತ ಊಟವನ್ನೆಲ್ಲ ತಗೊಂಡು ಆ ಸ್ಲಮ್ಗೆ ಬರ್ತಾನೆ. ಆ ಸ್ಲಮ್ಗೆ ಬಂದು ಅಲ್ಲೇ ಸೆಟಪ್ ಆಗ್ತಾನೆ. ಅಲ್ಲಿದ್ದಂತ ಹುಡುಗರಿಗೆಲ್ಲ ಊಟವನ್ನ ಕೊಡ್ತಾನೆ. ಈ ವಿಡಿಯೋದಿಂದ ನಮ್ಗೆ ಏನ್ ಕಲಿಯೋದಕ್ಕೆ ಸಿಗುತ್ತಪ್ಪ ಅಂತಂದ್ರೆ, ಇಲ್ಲಿ ಹಣದಿಂದ ಶ್ರೀಮಂತಿಕೆ ಆಗೋದು ಮುಖ್ಯ ಅಲ್ಲ, ಗುಣದಿಂದ ಶ್ರೀಮಂತನಾಗ್ಬೇಕು. ಹಸಿದು ಬಟ್ಟೆಗಳಿಗೆ ಒಂದ್ ತುತ್ತು ಅನ್ನ ಕೊಡದೇ ಇರೋನು ಅವನೆಂತ ಶ್ರೀಮಂತ? ಸತ್ತ ಮೇಲೆ ಅವನ ಬಟ್ಟೆನ ಅವನ ಮೇಲೆ ಇರೋದಕ್ಕೆ ಬಿಡೋದಿಲ್ಲ ಅಂತದ್ರಲ್ಲಿ ಎಲ್ಲಿದೆ ಅವನ ಶ್ರೀಮಂತಿಕೆ?